ಪ್ರಸ್ತುತ ಇಡೀ ದೇಶದಲ್ಲಿ ಹೊಸ ಸಂಸತ್ ಭವನ ಹಾಗೂ ಉದ್ಘಾಟನೆ ಕುರಿತು ದೇಶಾದ್ಯಂತ ಸಾಕಷ್ಟು ಚರ್ಚೆಗಳು ನಡೆಯತಾ ಇದೆ. ಹೊಸ ಸಂಸತ್ ಭವನದಲ್ಲಿ ಸ್ಪೀಕರ್ ಆಸನದ ಬಳಿ ರಾಜದಂಡವನ್ನ ಸ್ಥಾಪಿಸಲಾಗುವುದು ಎನ್ನುವ ವಿಚಾರವಂತು ಸಂಚಲನವನ್ನ ಸೃಷ್ಟಿಸಿದೆ. ಈ ಒಂದು ನಿಟ್ಟಿನಲ್ಲಿ ದೇಶದ ಗೃಹ ಸಚಿವ ಅಮಿತ್ ಶಾ ಕೂಡ ರಾಜದಂಡ ದೇಶದ ಶ್ರೀಮಂತ ನಾಗರಿಕತೆಯ ಪ್ರತೀಕ ಅಂತ ಟ್ವೀಟ್ ಮಾಡಿದ್ರು. ಆದರೆ ನಿಜವಾಗಿಯೂ ಈ ರಾಜದಂಡ ಅಂದ್ರೆ ಏನು ಅಂತ ನಿಮಗೆ ತಿಳಿದಿದ್ಯಾ? ಹೌದು, ಪ್ರಾಚೀನ ಭಾರತದಲ್ಲಿ ರಾಜರು ತಮ್ಮೊಂದಿಗೆ ಸಾಂಕೇತಿಕವಾಗಿ ಒಂದು ಕೋಲನ್ನ ಹಿಡಿದಿರ್ತಿದ್ರು. ಇದನ್ನ ರಾಜದಂಡ ಅಂತ ಕರೆಯಲಾಗುತ್ತೆ. ಯಾರು ಇದನ್ನ ಹಿಡಿಯುತ್ತಿದ್ದರೋ ಇಡೀ ರಾಜ್ಯದ ನಿಜವಾದ ಆಡಳಿತವು ಅವರ ಆದೇಶದಂತೆ ನಡೀತಾ ಇತ್ತು. ಆದ್ದರಿಂದಲೇ ಇದನ್ನ ರಾಜದಂಡ ಅಂತ ಕರೆಯಲಾಯಿತು. ಇನ್ನೂ ಧಾರ್ಮಿಕ ಗುರುಗಳು ಇದನ್ನ ಹಿಡಿಯುತ್ತಿದ್ರು. ಪ್ರಸ್ತುತ ಇದನ್ನ ಹೆಚ್ಚಿನ ಧಾರ್ಮಿಕ ಮುಖಂಡರು ಇಂತಹ ದಂಡವನ್ನ ಹಿಡಿಯುತ್ತಾರೆ. ಹಿಂದೂ ಧರ್ಮದಲ್ಲಿ ಶಂಕರಾಚಾರ್ಯ ಸಮೇತ ನಾಲ್ಕು ಮಹಾನ್ ಗುರುಗಳು ಮತ್ತು ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಪೋಪ್ಗಳು ಸಹ ಇದೇ ರೀತಿಯ ರಾಜದಂಡವನ್ನ ಹೊಂದಿದ್ದಾರೆ ಅನ್ನೋದು ಕೂಡ ಸತ್ಯ. ಇದು ಅವರ ಶಕ್ತಿ ಮತ್ತು ಅಧಿಕಾರದ ಸಂಕೇತವಾಗಿದೆ. ಭಾರತೀಯ ಗ್ರಂಥಗಳ ಪ್ರಕಾರ ಇದನ್ನ ರಾಜರು ಮತ್ತು ಚಕ್ರವರ್ತಿಗಳು ಸಿಂಹಾಸನದ ಮೇಲೆ ಕುಳಿತಾಗ ಅಧಿಕಾರದ ಸಂಕೇತವಾಗಿ ಹಿಡಿಯುತ್ತಾರೆ. ಇನ್ನು ಹೊಸ ಸಂಸತ್ ಭವನದಲ್ಲಿ ಇರಬೇಕಾದ ರಾಜದಂಡದ ಕಥೆಯು ವಾಸ್ತವವಾಗಿ ಭಾರತದ ಸ್ವಾತಂತ್ರ್ಯ ಮತ್ತು ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ಸಂಬಂಧಿಸಿದೆ. ಆಗಸ್ಟ್ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವಾಗ ಬ್ರಿಟನ್ನಿಂದ ಭಾರತೀಯ ನಾಯಕರಿಗೆ ಅಧಿಕಾರವನ್ನ ಹಸ್ತಾಂತರಿಸುವ ಭಾಗವಾಗಿ ಆಗಿನ ಪ್ರಧಾನಿ ನೆಹರುಗೆ ರಾಜದಂಡವನ್ನ ನೀಡಲಾಯಿತು. ಇದು ಚೋಳ ಸಾಮ್ರಾಜ್ಯದ ಕಾಲದ್ದು ಎಂದು ನಂಬಲಾಗಿದೆ. ನಂತರ ಅದನ್ನ ಪ್ರಯಾಗರಾಜ್ ಮ್ಯೂಸಿಯಂನಲ್ಲಿ ಇರಿಸಲಾಯಿತು. ಇದೀಗ ಮತ್ತೊಮ್ಮೆ ಸಂಸತ್ತಿನ ಸ್ಪೀಕರ್ ಪೀಠದ ಬಳಿ ಇದನ್ನ ಸ್ಥಾಪಿಸೋಕೆ ಪ್ರಧಾನಿ ಮೋದಿ ನಿರ್ಧಾರ ಮಾಡಿದ್ದಾರೆ. ಈ ರಾಜದಂಡದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಇದು ಪ್ರಾಚೀನ ಭಾರತದ ವೈಭವಕ್ಕೆ ಸಂಕೇತವಾಗಿದೆ. ಚೋಳರು ಶೈವರಾಗಿದ್ರು, ಮಹಾಶಿವನು ಅವರ ಆರಾಧ್ಯ ದೈವ. ಆದ್ರಿಂದಲೇ ರಾಜ ಪುರೋಹಿತರು ಈ ರಾಜದಂಡವನ್ನ ಮಹಾಶಿವನ ಆಶೀರ್ವಾದ ಅಂತ ರಾಜನಿಗೆ ನೀಡಿದ್ರು. ಅದರ ಮೇಲೆ ಶಿವನ ವಾಹನವಾದಂತಹ ನಂದಿಯನ್ನ ಕೆತ್ತಲಾಗಿದೆ. ಇದು ಸತ್ಯ, ನ್ಯಾಯ ಪ್ರಿಯತೆ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ನಂದಿಯ ಕೆಳಗೆ ಎರಡು ಧ್ವಜಗಳನ್ನ ಚಿತ್ರಿಸಲಾಗಿದೆ. ಇದರ ಮೇಲೆ ತಮಿಳಿನಲ್ಲಿ ಅದ್ಭುತ ವಾಕ್ಯವೊಂದನ್ನ ಕೂಡ ಬರೆಯಲಾಗಿದ್ದು ಅದರ ಅರ್ಥ ದೇವರ ಆಜ್ಞೆಯಂತೆ ಭೂಮಿಯನ್ನ ಸ್ವರ್ಗದಂತೆ ಪಾಲಿಸುವವನು. ಅಂದ್ರೆ ರಾಜದಂಡವನ್ನ ಹಿಡಿದವನು ತನ್ನ ರಾಜ್ಯದಲ್ಲಿ ಸ್ವರ್ಗದಂತೆ ಸುಖ ಶಾಂತಿ ನೆಲೆಸುವಂತೆ ಆಳುವನು ಅಂತ ಹೇಳಲಾಗುತ್ತೆ. ಹೀಗೆ ಈ ರಾಜದಂಡ ಭಾರತದ ಶ್ರೇಷ್ಠ ಪರಂಪರೆಯ ಅದ್ಭುತ ಸಂಕೇತವಾಗಿದ್ದು ಅದು ಭಾರತದ ಉದಯೋನ್ಮುಖ ಮಹತ್ವಾಕಾಂಕ್ಷಿಗಳು ಮತ್ತು ಇಚ್ಛೆಯನ್ನ ತೋರಿಸುತ್ತೆ.